ಹಿಂಡಲಗ ಜೈಲಿನಲ್ಲಿ ಕೈದಿಯಿಂದಲೇ ಕೈದಿಯ ಕೊಲೆಗೆ ಯತ್ನ ನಡೆದಿದ್ದ ಪ್ರಕರಣದಲ್ಲಿ ತೀವ್ರ ಗಾಯಗೊಂಡಿದ್ದ ಕೈದಿ ಸಾಯಿ ಕುಮಾರ್ ಸ್ಥಿತಿ ಗಂಭೀರವಾಗಿದ್ದು, ಈ ಹಿನ್ನೆಲೆ ಮಗನ ಭೇಟಿಗೆ ಮಂಡ್ಯದಿಂದ ಬೆಳಗಾವಿಗೆ ಆಗಮಿಸಿದ್ದ ಕುಟುಂಬಸ್ಥರಿಗೆ ಪೊಲೀಸರು ಅವಕಾಶ ನೀಡಿಲ್ಲವೆಂದು ಅವರ ತಾಯಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಜುಲೈ 29ರಂದು ಕೈದಿ ಶಂಕರ್ ಭಜಂತ್ರಿಯಿಂದ ಸೂರ್ಯಕುಮಾರ್ ಕೊಲೆಗೆ ಯತ್ನ ನಡೆದಿತ್ತು. ತೀವ್ರ ಗಾಯಗೊಂಡಿದ್ದ ಸಾಯಿ ಕುಮಾರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮಾಹಿತಿ ತಿಳಿದು ಮಗನನ್ನ ನೋಡಲು ಬಂದಿರೋ ತಾಯಿ ಪುಟ್ಟ ತಾಯಮ್ಮಳಿಗೆ ಮಗನನ್ನ ನೋಡಲು ಅವಕಾಶ ನೀಡಿಲ್ಲ. ಇದರಿಂದಾಗಿ ಆ ತಾಯಿ ಸದ್ಯ ಆಸ್ಪತ್ರೆಯ ಮುಂದೆ ಕಣ್ಣೀರು ಹಾಕಿದ್ದಾರೆ. ಹಿಂಡಲಗ ಜೈಲಿನ ಅವ್ಯವಹಾರಗಳು ಸೂರ್ಯಕುಮಾರ್ಗೆ ಗೊತ್ತಾಗಿದ್ದಕ್ಕೆ ಅಧಿಕಾರಿಗಳಿಂದಲೇ ಕೊಲ್ಲಿಸಲು ಯತ್ನ ನಡೆದಿದೆ ಎಂದು ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಇನ್ನು ಮೂಲಗಳ ಪ್ರಕಾರ ಸೂರ್ಯಕುಮಾರ್ ಸ್ಥಿತಿ ಗಂಭೀರವಾಗಿದ್ದು, ಈ ಹಿನ್ನೆಲೆ ಆತನಿಗೆ ಬೆಳಗಾವಿಯ ಬೀಮ್ಸ್ನ ಕೈದಿಗಳ ವಾರ್ಡ್ನಲ್ಲಿ ಚಿಕಿತ್ಸೆ ಮುಂದುವರೆಸಲಾಗಿದೆ ಎಂದು ಹೇಳಲಾಗಿದೆ. 9 ಲೈವ್ ನ್ಯೂಸ್, ಬೆಳಗಾವಿ.